Hi, hello everyone, welcome back to our YouTube channel. So, ivattin special enappa andre ivat nam roomike gund odstidiri Gundamma. Gona lipstick malena kanu. So, yeg react aagtalo yeg irtalo devarane nam gotilla nodana engitte gund odidre. Lubi. So, avlu appa bandlu anta hogibitlu. Nodana egittale yakandre moor kade koodlu kottaga thumba altidlu. So, ivag hegirthala gotilla. I hope enjoy maartare ankonidini yakandre alli namma manivaru kuda irutare andre namma amma avaru. So, maybe no expectation. So, illi parvagilla. First time gundu kodtiradalva khushi aagtide nodana banni yav temple enu anta nanu munde torustine okay bye Bluebee. Okay guys, now we got temple hatrane idivi amma avarella barli anta wait maatidiri solpa avaru late aitu thumba traffic ittante tin factory kade so avaru late aagittu avaru baraganta at least solpa ಇಲ್ಲೇ ಕೂತು ಮಾತಾಡ್ಕೊಂಡಿರೋಣ ಅಂದ್ಬಿಟ್ಟು ಅವ್ರಿಗೆ ವೇಟ್ ಮಾಡ್ತಿದ್ರಿ. ಸೊ ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಟಿಫನ್ ತಿನ್ಬೇಕಿತ್ತು ಟಿಫನ್ ತಿಂದಿದ್ರು. ಏನ್ಮಾ ಅದು ಕರಲ್ ಬಿದ್ದಿತ್ತಾ ಏನು ಡಾಂಗ್ 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 ಯಾವ ಡಾಂಗ್ ಬೇಕು ನಿಂಕ ಲಾಲಕ್ಕಮ್ಮ ಕಾರಲ್ ನಿಂತ್ಕೊಂಡ್ರೆ ನಿಂತ್ಕೊಂಡಿದೆ ಇಲ್ಲಿ ಇಲ್ಲಿ ನಿಂತ್ಕೊಂತಾವಳೆ ಹ್ಯಾಪಿ ಹ್ಯಾಪಿ ಅಮ್ಮ ಬಿದ್ದಿದ್ದು ಓಡ್ಬಿಟ್ಟು ಹುಲ್ಲು ಗುಂಡನಾ ಇಲ್ಲ ಬರೀ ಮೂರ್ ಚಂದಲ ಹುಲ್ಲು ಗುಂಡನಾಕ ಈಗ ನಾವು ಬಂದಿರೋಂಥ ದೇವಸ್ಥಾನ ಬಂದು ಅಕ್ಕಾಯಮ್ಮ ಬೆಟ್ಟ. ನಾವು ಕಾರ್ನ ಮೇಲ್ಗೆ ಎತ್ಕೊಂಡು ಹೋಗೋಣ ಅಂದ್ಕೊಂಡ್ರಿ, ಬಟ್ ನಮ್ಮವರೆಲ್ಲ ಭಾಳ ಸ್ಟೆಪ್ಸ್ ಎತ್ಕೊಂಡು ಹೋಗೋಣ, ನಮ್ಮ ಅಕ್ಕ ಅಂತೂ ಭಾರಿ ಸ್ಟೆಪ್ಸ್ ಎತ್ಕೊಂಡು ಹೋಗೋಣ ಅಂತ ಅಂತ ಫುಲ್ ಅವಾಜ್ ಆಗ್ತಿದ್ಲು. ಸರಿ ಆಯಿತು ಅಂತ ಎಲ್ಲ ಸ್ಟೆಪ್ಸ್ ಎತ್ಕೊಂಡ್ರಿ. ನೋಡಿ ಅವಳು ನಮಗಿಂತ ಮುಂದಕ್ಕೆ ಹೋಗ್ಬಿಟ್ಟಿದ್ದಾಳೆ, ನಮಗಿಂತ ಫಸ್ಟ್ ಅವರೇ ಹೋಗ್ಬಿಟ್ಟಿದ್ರು. ಮತ್ತು ನಾನಿಲ್ಲೇ ಒಂದು ಇದು ಥರ್ಡ್ ಟೈಮ್ ಏನೋ ಬರ್ತಿರೋದು, ಫಸ್ಟ್ ಟೈಮ್ ಮದುವೆ ಹೊಸದ್ರಲ್ಲಿ ಬಂದಿದ್ದೆ. ಅದು ಬಿಟ್ಟರೆ ಪ್ರೆಗ್ನೆನ್ಸಿಯಲ್ಲಿ 3 months ಪ್ರೆಗ್ನೆಂಟ್ ಇದ್ದಾಗ ಅದು ಬಿಟ್ಟು ಈಗ. ಸೊ ದಿಸ್ ಇಸ್ ವಿಸಿಟಿಂಗ್ ಇಯರ್. ಇಲ್ಲಿ ಏನಂದರೆ ಎಲ್ಲ ಟೆಂಪಲ್ಗೆ ಪೂಜೆ ಕೊಡೋದಕ್ಕೆ ಮುಂಚೆ ಅಲ್ಲಿರೋ ಗಂಗಮ್ಮಗೆ ಫಸ್ಟು ನಾವು ಪೂಜೆ ಮಾಡಬೇಕು. ಆಮೇಲೆ ಅಲ್ಲಿ ಕಾಲು ತೊಳೆದು ತೀರ್ಥ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ಬಂದು ಇಲ್ಲಿರುವಂತಹ ಗಂಗಮ್ಮಗೆ ಪೂಜೆ ಮಾಡಿ ಆಮೇಲೆ ಆ ಕಡೆ ಅಕ್ಕಮ್ಮ ಟೆಂಪಲ್ಲು ಮತ್ತು ಗುಡಿ ಮತ್ತು ಈ ಕಡೆ ಮುನೀಶ್ವರ ಎಲ್ಲದಕ್ಕೂ ಪೂಜೆ ಕೊಡಬೇಕು. ಮತ್ತು ಇನ್ನು ಮುಂದೆ 2-3 ಟೆಂಪಲ್ ಇದೆ, ಅದನ್ನು ನಾನು ಕಂಟಿನ್ಯೂ ತೋರಿಸ್ತೀನಿ. ಸೊ ನೋಡ್ತಿದ್ರಲ್ವ, ಇಲ್ಲಿ ಬೇಕಂದರೆ ಕಾಲು ತೊಳೆದು ಲೈಕ್ ಮುಳುಗಿ ಮೂಸಲಿ ಮುಳುಗ್ಬೋದು, ಇಲ್ಲಾಂದರೆ ತೀರ್ಥ ಹಾಕ್ಸ್ಕೊಂಡು ಕಾಲು ತೊಳ್ಕೊಂಡು ಅದು ಕೂಡ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಆ ಒಂದ್ಸಲ ನಾನು ಮಾಡಿದ್ದೆ, ಮುಳುಗಿದ್ದೆ ಅಷ್ಟೇ. ಬಟ್ ಈಗೆಲ್ಲ ತ್ವರಿ ತೀರ್ಥ ಎಲ್ಲ ಹಾಕ್ಸ್ಕೊಂಡೆ ಅಷ್ಟೇ. ಸೊ ಮುಂಚೆನೇ ಹೇಳಿದಾಗೆ ಫಸ್ಟು ನಾವು ಗಂಗಮ್ಮನಿಗೆ ಪೂಜೆ ಮಾಡಬೇಕು. ಇಲ್ಲಿ ಗಂಗಮ್ಮ ಪೂಜೆ ಮಾಡಿದಾದಮೇಲೆ ನಾವು ಯಾವ ದೇವ್ರಿಗೆ ಹರಕೆ ಹೊಟ್ಟಿದ್ರು ಇಲ್ಲ ಅಕ್ಕ ಇನ್ನೋರು ಮುನೀಶ್ವರನ ಯಾರು ಹತ್ರ ಅವ್ರ ಹತ್ರ ಹೋಗಿ ತೀರ್ಥ ಹಾಕ್ಸ್ಕೊಂಡು ಆಮೇಲೆ ಮುಡಿ ತಗ್ಸಿ ಆಮೇಲೆ ಪೂಜೆ ಕೊಡಬೇಕು. ಈಗ ಬ್ಲೂಬಿನಿಲಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಮುನೀಶ್ವರ ದೇವ್ರ ಹತ್ರ ಹೋಗಿ ಆ ಸ್ವಾಮಿಗಳ ಹತ್ರ ತೀರ್ಥ ಹಾಕ್ಸ್ಕೊಂಡು ಮುಡಿ ಕೂಡ ಹಾಕ್ಕೊಂಡು ನೋಡಿದ ತಕ್ಷಣನೇ ಅವಳು ಮೊದಲೇ ಹೋಗಲ್ಲ ಹೊಸಬ್ರ ಹತ್ರ. ಸೊ ಅವಳು ಭಯ ಪಟ್ಬಿಟ್ಟಿದ್ಲು.
ಬಟ್ ತುಂಬಾ ಹತ್ಲು. ಬಟ್ ನಮ್ಗೇನು ಬೇಜಾರಾಗಿಲ್ಲ, ಯಾಕಂದ್ರೆ ದೇವ್ರ ವಿಷಯದಲ್ಲಿ ಬೇಜಾರು ಮಾಡ್ಕೊಂಬಾರ್ದಲ್ವಾ. ಸೊ ಅವಳು ಒಳ್ಳೇದಕ್ಕೋಸ್ಕರ ಆಗಲಿಲ್ಲ. ಬಟ್ ಅವಳು ಅಳ್ತಿದ್ದು ನೋಡಿ ಅಯ್ಯೋ ಅನಿಸ್ತು. ಬಟ್ ಇಟ್ಸ್ ಓಕೆ, ಆ ಥರ ಎಲ್ಲ ಮಾಡ್ಕೊಂಬಾರ್ದಲ್ಲ. ಬಟ್ ನೋಡಿ ಈಗ ಎಷ್ಟು ಕ್ಯೂಟ್ ಆಗಿ ನಡೀತಿದ್ದಾಳೆ. ನಮ್ ಲಿಜ್ಜಿ ನಮ್ಮ ಅಕ್ಕಗೆ ನಮ್ಮ ಅಮ್ಮಗೆ ಫುಲ್ ಕಾಟ ಕೊಡ್ತಿದ್ಲು. ಬಾ ಅಂದ್ರೆ ಫುಲ್ಲು ಕಲ್ಲೆತ್ಕೊಂಡು ಮಣ್ಣು ಎತ್ಕೊಂಡು ಮಾಡ್ತಿದ್ಲು. ನಮ್ಮ ಮಣ್ಣು ತಿನ್ನು ಹೋಗು ಅಂದ್ರೆ ಆಯ್ತು ತಿಂತೀನಿ ನೋಡು ಈಗ ಅಂತ ಹೇಳ್ಬಿಟ್ಟು. ಇನ್ನೊಂದು ವರ್ಷಕ್ಕೆ ನಾವೇನ ನೋಡಿ ಚಿಬ್ಳು ಬೀಜ ತಗೊಂಡ್ರೆ ಇದೇ ಗೋಳು ನೋಡಿ ನೋಡ್ತಿರ್ಬೋದು. ಹಿಂಗ ಆಡ್ತಿದ್ದಾರೆ ಅವರಿಬ್ರು ಅಂತ ನಿಂಕೆಲ್ಲ ಇಲ್ಲ ಇಲ್ಲ ಮಣ್ಣು ತಿನ್ನು ಅಂದ್ರೆ ಹೋಗ್ಬಿಟ್ಟು ಮಣ್ಣು ತಿನ್ಬಿಟ್ಟು ತೋರಿಸ್ತಾಳೆ ನೋಡಿ ತಿಂತ ಇದ್ದೀನಿ. ಇಲ್ಲಿ ಬ್ಲೂಬಿನೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು ಪಾಪ. ಬೆಳಗ್ಗೆ ಒಂಚೂರೇನೋ ಟಿಫನ್ ಮಾಡಿದ್ದಿದ್ದಷ್ಟೇ. ಸೊ ಸಖತ್ ಹೊಟ್ಟೆ ಬೇರೆ ಹಸ್ಕೊಂಡ್ಬಿಟ್ಟಿದ್ಲು. ಮತ್ತೆ ಪಾಪ ಅತ್ತಿನೂ ಸುಸ್ತಾಗ್ಬಿಟ್ಟಿದ್ಲು. ಬಟ್ ನೌ ಶಿ ಇಸ್ ಫೈನ್. ಕೇಳೋ ತಿನ್ಸೋಗು ಕೊಚ್ಚಂತೆ. ಅಚ್ಚಿ ಅವಾಗಿಂದ ಸಿನಿಮ್ಯಾಟಿಕ್ ಅಲ್ಲೇ ಮಾಡ್ಬೇಕಾಗಿತ್ತು. ಏನೋ ತಗೋತಾರೆ. ಸೊ ಇದಾದಮೇಲೆ ಟೆಂಪಲಿಂದ ಬಂದಮೇಲೆ ಅಮ್ಮ ಅಡುಗೆ ಎಲ್ಲ ಮಾಡಿದ ಮೇಲೆ ಫ್ರೀ ಇದ್ರಲ್ವಾ, ಅದಕ್ಕೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಅಂದರೆ ನಾನು ಒಂದೊಂದು ಪ್ಲೇಸಲ್ಲಿ ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇಟ್ಟಿದ್ನಲ್ಲ. ಸೊ ಅದು ಬೇಡ, ಇದೇನಿಡು, ಇದನ್ನು ಬೇಡ, ಅದೇನಿಡು ಅಂತಾರೆಲ್ಲ ಇದು ಮಾಡಿದ್ರು. ಹಂಗನ್ಬಿಟ್ಟು ನಾನೇನು ಮೆಸ್ಸಿ ಅಲ್ಲ, ನಾನು ಕ್ಲೀನಾಗಿ ಇಟ್ಕೊಳ್ತಿದ್ದೆ. ಸ್ವಲ್ಪ ಇದಾಗ್ಬಿಟ್ಟಿತ್ತು ಅಷ್ಟೇ. ಬಿಕಾಸ್ ನನಗೂ ಕಿಚನ್ನು ಕ್ಲೀನಾಗಿರಬೇಕು, ನೀಟಾಗಿರಬೇಕು, ಇಲ್ಲಾಂದರೆ ನಾನು ತಿನ್ನೋಕ್ಕೂ ಮನ್ಸು ಬರೋಲ್ಲ, ಅಡುಗೆ ಮಾಡೋಕ್ಕೂ ಮನ್ಸು ಬರೋಲ್ಲ. ಬಟ್ ಇಟ್ಸ್ ಓಕೆ, ಥ್ಯಾಂಕ್ ಯು ಅಮ್ಮ. ತೋರಿಸ್ಬಿಡು ಒಂದೇ ಒಂದು ಸರಿ ತೋರಿಸು. ಏನ್ ಎತ್ಕೊಂಡು ಹೋಗ್ತಿದ್ಯಾ? ಏನಕ್ಕ ಏನ ನೋಡ್ತೀರ ನೋಡ್ತೀರ ಬಾಯ್ ವಾಸನೆ. ಅಯ್ಯೋ ಅಮ್ಮ ಬೆಕ್ಕನ್ ಕರೆಕ್ಟಾಗಿ ನೋಡ್ಕ, ನೀನಂತೂ ಬೆಕ್ಕನ್ ಸಾಕಲ್ಲ ಮನೆಗ. ಓಕೆ ಗೈಸ್, ದಟ್ಸ್ ಇಟ್ಸ್ ಫಾರ್ ದ ಟುಡೇಸ್ ವ್ಲಾಗ್. ಅಂದರೆ ನಾವು ವರ್ಷ ಆದಮೇಲೆ ಮುಡಿ ಕೊಡ್ಬೋದ ಅಂತಾರೆ. ಬಟ್ ನಾನು ಲವಿನ್ ಮನಸ್ಸಲ್ಲಿ ಇದ್ದಾಗ ಮೂರು ಕಡೆ ಮುಡಿ ಕೊಟ್ಟಿದ್ದೆ, ಅದು ಕೂಡ ವ್ಲಾಗಲ್ಲಿದೆ. ಅದಾದಮೇಲೆ ಬರ್ಡೇ ಎಲ್ಲ ಮುಗಿದ್ಮೇಲೆ ನಾವು ಕಂಪ್ಲೀಟ್ ಮುಡಿ ಕೊಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ರಿ. ಅದಕ್ಕೆ ಈಗ ನಾವು ಬರ್ಡೇ ಆದಮೇಲೆ ಮತ್ತೆ ಮುಡಿ ಕೊಟ್ಟಿದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಅಂತ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಆರ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.